ನಮ್ದು ಫೇಸ್ಬುಕ್ ಪೇಜ್ ಐತಿ ಹೌದ್ರಿ ಅದರ ಬಗ್ಗೆ ನಾವು ಒಮ್ಮೆ ಹೇಳೇಯಿಲ್ಲ ಹೇಳೇಯಿಲ್ಲ ನಾವು ಸೋ ಫ್ರೆಂಡ್ಸ್ ನೋಡ್ರಿ ನಮ್ದು ಫೇಸ್ಬುಕ್ ಪೇಜ್ ಐತಿ ತಮನ್ನಾ ವ್ಲಾಗ್ ಉನ್ಕಲ್ ಅಂತ ಹೇಳಿ ಫೇಸ್ಬುಕ್ ಇನ್ ಹೆಸರು ಅದು ಅಂದ್ರೆ ಪೇಜಿನ ಹೆಸರು ಅದು ಅದಕ್ಕೆ ಯಾರ್ಯಾರು ಫಾಲೋ ಮಾಡಕತ್ತಿಲ್ಲ ಪ್ಲೀಸ್ ಅದಕ್ಕೆ ಫಾಲೋ ಮಾಡ್ರಿ ನಿಮ್ಮ ಸಪೋರ್ಟ್ ತೋರಿಸ್ರಿ ಬರ್ರಿ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ಇವ ನೋಡಿಪ್ಪ ನಾವು ಮಧ್ಯಾಹ್ನ 2 ಗಂಟೆಗೆನ ಬಂದಿದ್ದೀವಿ ಇಲ್ಲಿ ಸನ್ನೂರ್ ಮನೆಗೆ ಎದಕ್ಕೆ ಅಂತ ಹೇಳಿದ್ರೆ ನಾವು ಅಂಗಿ ಹೊಲಸಕ್ಕೆ ಬಂದಿದ್ವಿ ಅಂತ ಹೇಳಿದ್ವಿ ರೀ ಇಲ್ಲಿ ಈಗ ಅಂಗಿ ಹೊಲದ್ರಿ ಇದು ಹೊಲದಿದ್ದ ಐತ್ರಿ ಅಂಗಿ ರೀ ಇದು ರೆಡಿಮೇಡ್ ಇತ್ರಿ ಇದು ತಮ್ಮನಾಗ ದೊಡ್ಡದಾಗತ್ತಿತ್ರಿ ಅದನ್ನ ಕಟ್ ಮಾಡಿ ಕರೆಕ್ಟ್ ಆಗಿ ಮಾಡ್ಕೊಟ್ಲರಿ ಮತ್ತೆ ಇಲ್ಲಿ ನಮ್ಮ ಸಾನಿ ಅಂದ ಆಕೆ ಟ್ರಯಲ್ ನೋಡಕ್ಕೆ ಹೋಗ್ಯಾಳ್ರಿ ಇಲ್ಲಿ ಒಳಗೆ ಸಾನಿ ಅಡ್ರೆಸ್ ಹಾಕೊಂಡು ನೋಡಿದೆ ಅದನ್ನ ಕರೆಕ್ಟ್ ಆತ ಸೊನ್ನೆ ಎರಡು ಅಂಗಿ ಚಲೋ ಆದ ತಗೋವ ಇಲ್ಲಾಂದ್ರೆ ಅವ್ರಿಗೆ ಹಾಕೊಳ್ಳೋದ ಭಾಳ ಒಜ್ಜಾಗಿತ್ತು ದೊಡ್ಡ ಆಗ್ಬಿಟ್ಟದ ಅವ ಎಲ್ಲ ಕರೆಕ್ಟ್ ಮಾಡ್ಕೊಟ್ಟಿ ಥ್ಯಾಂಕ್ಸ್ ಸೊನ್ನು ನಿನಗೆ ಈಗ ಹೋಗಣ್ರ ಮನೆಗೆ ಟೈಮ್ ಬಾಳ ಆತ ಏನಿಲ್ಲವಾ ಮನೆಗೆ ಹೋಗೋ ವಿಚಾರ ಐತೆ ಹೋಗ್ಬಿಡಿ ಇದು ನಮ್ಮ ಚಾಚಿ ಮನೆ ನಾವು ಉಂಡ್ರಿ ಅಂತ ತಪ್ಪಲ್ಲ ಹೋದಿಲ್ಲ ಸಣ್ಣ ಯಾತ ಹಂಗ ಮಾಡ ತಿಕ್ಕಿಟ್ಟು ಹೋಗೋಣ ಅಂತ ಪುಪ್ಪು ನಮಾಜ್ ಮಾಡ ಹತ್ತಾರನ ಹ್ಮ್ ಮಾಡ್ಲಿ ಮಾಡ್ಲಿ ಹ್ಮ್ ಕರೆಂಟ್ ಒಂದು ಹೋಗೈತಿ ಬರ್ರಿ ಹೋಗೋಣ ಬರ್ರಿ ಸಾನಿಯ ತಗೋರಿ ಇವನ್ನ ಅಂಗಿ ತಗೋ ಹೋಗೋಣ ಇವತ್ ನೋಡ್ರಿ ನಾವು ಮನೆಗೆ ಹೋಗ್ಬೇಕು ಅನ್ನೋದ್ರೊಳಗ ಮಳಿ ಅನ್ಕರು ಜೋರ್ ಬರಾಕತ್ತೈತ್ರಿ ಅದಕ್ಕೆ ಇಲ್ಲಿ ನಮ್ಮ ಪುಪ್ಪು ಏನ್ ಪ್ಲಾನ್ ಮಾಡಾರ ಅಂತ ಹೇಳಿದ್ರೆ ಈಗ ಹೆಂಗಿದ್ರು ಚಾ ಬೆಸ್ಟ್ ಕಡ್ಲಿ ಚಾ ಚಾ ಕುಡಿದಾದ್ಮೇಲೆ ಕುಟುಂಬ ಕುಟುಂಬ ಅಂತ ಕಡ್ಲಿ ತಿನ್ನ ತಮ್ಮಣ್ಣ ಆನಿಕಲ್ ತಗೊಂಡ್ ಬಂದ್ ಏನ್ ನೀನೆ ಇವತ್ ನೋಡ್ರಿ ಆನಿಕಲ್ ಮಲಿ ಬರಾಕತೈತಿ ಪಟನ್ ಬಯಕ್ ಹಾಕೋದನ್ನ ಹೆಂಗ ಅನ್ಸ್ತ ಅಯ್ಯಯ್ಯ ಎದಕ್ಕ ಹೌದೇನ ಆನಿಕಲ್ ಅಂದ್ರ ರಿಯಲ್ ಕಲ್ ಅಂತ ತಿಳ್ಕೊಂಡ್ ಬಿಟ್ಟಿರ್ ನೀವ್ ನೋಡ್ರಿಪ್ಪ ಇಲ್ಲೊಂದ್ ಡ್ರೆಸ್ ರೆಡಿ ಆಗತ್ತೀರಿ ಸಾನಿ ಅಂದ ಇದ ಫುಲ್ ಆತನ್ಮ ಈಗ ಸನ ಆತನ ನೋಡ್ ನೋಡ್ ನೀನಾ ನೀನಾ ಹಾಕಿನಾಗ ಎಲ್ಲಾ ಹೊಲೆದ ಕಲಿಬೇಕ ಅಡಿಗೆ ಮಾಡೋದ್ ಕಲಿಬೇಕ ಡಿಗ್ರಿ ಮುಗ್ದತೇನ್ ಸಣ್ಣಕ್ಕಂದ ಸೆಕೆಂಡ್ ಇಯರ್ ಮುಗ್ದತೆ ಹೌದಿಲ್ಲ ಸಣ್ಣ ಹ್ಮ್ ಚಾಚೆ ನಾ ಹೋಗಿ ಬರ್ತೀವಿ ತೋರಿ ಆಟೋ ಬಂತ್ರಿ ಮಳೆನೇ ನಿಂತತ್ರಿ ಏ ಕರ್ಕೊಂಡ್ ಹೋಕ್ಕಿನ್ ಸಣ್ಣ ಹೋಗಿ ಬರ್ತೇನೆ ತಗೋಮ್ಮ ತಮ್ಮನ್ನ ಒಟ್ಟು ಏನೋ ಒಂದ್ ಜಗಳ ಬೇಕಾರ ಚಾಚೆ ಅಕ್ಕಿಗೆ ಹೋಗಿದ್ದಾಡಪ್ಪ ನೋಡ್ರಿ ಅಲ್ಲಿ ಮಿಂಚದ ಎಷ್ಟು ಮಿಂಚಕತೈತಿ ಬಾ ಹೋಗಮ್ ಬಾ ಇವ ನೋಡ್ರಿಪ್ಪ ಇಲ್ಲಿ ನಾವು ರಿಕ್ಷಾ ಇಳಿದು ಮನೆಗ್ ಬಂದ್ವಿ ರೀ ಚಲೋ ಆತ್ರ ಜಲ್ದಿ ನಾ ರಿಕ್ಷಾ ಸಿಕ್ಕತ್ ಹೌದು ಮಿಂಚಕತೈತಿ ನೋಡಲ್ಲಿ ಫುಲ್ ಹ್ಮ್ ಎಲ್ಲ ಕಡೆ ಹೋಗಮ್ಮ ಕರೆಂಟ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರದು ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನಿ ರೀ ನಾನು ನಂಬ್ತೀನಿಲ್ಲ ನೋಡ್ರಿಪ್ಪ ಯಾಕಂದ್ರೆ ಇವಾಗ ಎಲ್ಲ ಬೆಳೆ ರಾತ್ರಿ ಇದ್ದದ್ದು ಎಲ್ಲ ಬಾಂಡೆ ಹಿಂಡಿ ಎಲ್ಲ ತಿಕ್ಕಿಟ್ಟೆ ರೀ ಇವಾಗ ಹೋಗಿ ಟೀ ಕುಡಿತೀನಿ ರೀ ನಾನು ಫ್ರೆಂಡ್ಸ ನೋಡ್ರಿಪ್ಪ ನಾನು ನಿಮ್ಮ ಹತ್ರ ಒಂದು ವಿಷಯ ಬಗ್ಗೆ ಶೇರ್ ಮಾಡ್ಕೊಬೇಕು ಅದು ಏನಪ್ಪ ಅಂತೇಳಿದ್ರೆ ಇದು ವಿಷಯ ಅಂತ ಅನ್ಬೋದು ನನಗೆ ಖುಷಿ ಅಂತ ಅನ್ಬೋದು ಗೊತ್ತಿಲ್ಲ ರೀ ನನಗಿವತ್ತೊಂದು ನಿನ್ನೆ ರಾತ್ರಿ ಕನಸು ಬಿದ್ದುಬಿಟ್ಟತ್ರಿಪ್ಪ ಅದು ಏನಂತ ಹೇಳಿದ್ರೆ ನಾವೆಲ್ಲರೂ ಬಾಂಬೆಗೆ ಹೋಗಿವಿ ರೀ ಅಂದ್ರೆ ಬಾಂಬೆ ಒಳಗೆ ತಾಜ್ ಹೋಟೆಲ್ ಒಳಗೆ ನಮಗೆ ಫ್ರೀ ಹೋಟೆಲ್ನಾಗಿರೋದು ಅವಕಾಶ ಸಿಕ್ಬಿಟ್ಟತ್ರಿ ಅದು ಎಷ್ಟು ಖುಷಿ ಆಗತ್ತೆ ಅಂದ್ರೆ ನಮಗೆಲ್ಲರಿಗೂ ಅಷ್ಟು ಖುಷಿ ಆಗತ್ತೆ ಬಿಟ್ಟತ್ರಿ ನೋಡ್ರಿ ಅದು ನಮ್ಮ ವಿಡಿಯೋಗಳನ್ನು ನೋಡಿ ಅವ್ರು ಮೆಚ್ಕೊಂಡು ಬರ್ರಿ ನಮ್ಮ ಹೋಟೆಲ್ನಾಗಿರ್ರಿ ಅಂತಂದು ಹೇಳಿ ಕರೆ ಕಳಿಸ್ಯಾರ ಅನ್ನಂಗೆ ನಮಗೆ ಇದಾಕ್ಬಿಟ್ಟತ್ರಿ ಬೆಳಗ್ಗೆ ನನಗೆ ಅದ ಕನಸ ರೀ ನನಗೆ ಬೆಳಗ್ಗೆ ಎದ್ದು ನೋಡ್ತೀನಿ ಮನೆ ಒಳಗೆ ಹಾಸಿಗೆ ಒಳಗೆ ಮಕ್ಕೊಂಡಿನಿ ರೀ ನಾನು ಅಯ್ಯೋ ಕನಸು ಅಂತಂದು ಹೇಳಿ ನನ್ನಷ್ಟು ನಾನೇ ನಗಾಕತ್ ಬಿಟ್ಟಿನಿ ರೀ ನಾನು ಅದಕ್ಕೆ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ ಹತ್ರ ನನ್ನ ಕನಸು ಅಂತೇಳಿ ಈಗ ಬಂದು ನಾ ಮೇಲ್ಗಡೆ ಹೇಳಕತ್ತೀನಿ ನೋಡ್ರಿ ತಮ್ಮನ್ನ ಅಂತ ಕನಸು ಬಿದ್ದುಬಿಟ್ಟತ್ ನನಗೆ ನನಗೆ ಎರಡು ಮಂದಿದ ಸೇಮ್ ಟು ಸೇಮ್ ಹಂಗ ಇದ್ರೆ ಅವಳಿ ಜೋಳಿ ಅವ್ರೇನ ಕಣ್ಣಾಗಿಂತ ಏನ ಮಾಡಕ್ ಕುಂತಿದ್ರ ಹೌದನ್ ಹ್ಮ್ ಚಲೋ ಆತ್ ಬಿಡ
ಇಲ್ಲಿ ನೋಡ್ರಿ ಇವಾಗ ನಮ್ ಬೆಕ್ಕಿ ಪಾಪಿ ಏನ್ ಆಡಕ್ ಸಿಗ್ಲಿಲ್ಲ ರೀ, ಇಲ್ಲಿ ಮ್ಯಾಲ ಬಂದು ಉಳ್ಳಾಗಡ್ಡೆ ಜೊತೆ ಆಟಾಡಕತ್ತೈತ್ರಿ. ಅದ್ ಬಾಲ್ ಇದ್ರ ಕೈನ ಬ್ಯಾಟ್ರಿ ಅದ ಅದ. ಇಲ್ಲಿ ನೋಡ್ರಿ ಅದಕ್ಕೆ ಕಸ್ಟಮರ್ಗೆ ತೋರಿಸಿದೆ ಅಂತ ಹೇಳಿದ್ರೆ ಹೆಂಗ ಹೋಗ್ತೈತಿ, ನನ್ಗೊಂದ್ ಸ್ವಲ್ಪ ಹೆದ್ರಲ್ರಿ ಅದ. ಇಲ್ಲಿ ಬಂದ ನೋಡ್ರಿ ಗಲ್ಲಿ ಹೋಗೈತ್ರಿ, ನೋಡಿತೀನಿ ಅಣ್ಣ ಬೇಕ. ನಾವಿಲ್ಲಿ ತಡಪತ್ರೆ ಹಾಕಿದ್ವಲ್ರಿ ಅದು ಹರ್ದ ಬಿಟ್ಟೈತ್ರಿ, ಅದ್ರದ್ದು ಅಂತುಂಡು ಇಲ್ಲಿ ಬಂದು ಬಿದ್ದೈತೆ ನೋಡ್ರಿ. ಇಲ್ಲಿ ನೋಡ್ರಿ ಅದು ಬಂತ್ರಿ ಅಣ್ಣ ಹಿಂದಿಂದ. ಬಾಯ್ ಕೇಳಕ್ ಹೋಗೋನ್ ಸಾಕಿಲ್ಲ ಆಟಾಡಿದ್ದ. ಈಗ ನೋಡ್ರಿಪ್ಪ ನಾನು ಚಾ ಕುಡ್ದಕ್ಕೆ ನಾ ಬಟ್ಟೆ ಎಲ್ಲ ಒಗದು ಹಾಕ್ಬಿಟ್ಟೆ ರೀ ಲಗುನ, ಯಾಕಂದ್ರೆ ಮಧ್ಯಾಹ್ನ ಅನ್ನೋದ್ರಾಗ ಮಳೆ ಮಾಡಾಗಿ ಮಳೆನ ಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ರೀ. ಅರಿವಿ ಒಣಗದ ಇಲ್ಲ ರೀ, ಈಗ ಬಿಸಿಲು ಸ್ವಲ್ಪ ನೋಡಿರಿ ಅಷ್ಟು ಚಲೋ ಐತೆ ರೀ. ಅದಕ್ಕೆ ಈಗೆಲ್ಲ ಚಾ ಕುಡ್ದಕ್ಕಿನ್ನ ಇಷ್ಟ ಅರಿವಿ ಒಗದು ಹಾಕಿದ್ದೀರಿ, ಅರಿ ಭಾಳ ಇದ್ದು ರೀ. ಇವಾಗ ಮತ್ತೆ ಮುಂದಿನ ಕೆಲಸ ನೋಡ್ಕೊಳಣ ರೀ. ಇದು ನಿನ್ನಿದು ಅಕ್ಕಿ ಇಟ್ಟಿತ್ತು ರೀ, ನಿನ್ನೆ ಪಡ್ ಮಾಡಿದ್ದೀವಿ ರೀ. ಮತ್ತೆ ಈಗೆಲ್ಲ ಹುಡುಗರು ಸ್ವಲ್ಪ ದ್ವಾಸೆ ಮಾಡ್ಕೊಂಡು ತಿಂದು ರೀ. ಈಗ ಇಲ್ಲಿ ಅಮ್ಮಗೀಗ ಹುತ್ತಪ್ಪ ಮಾಡ್ತೀನಿ ರೀ, ಇದ್ರೊಳಗೆ ಇನ್ನೂ ಸ್ವಲ್ಪ ಹಿಟ್ಟು ಉಳ್ದತ್ತು ರೀ. ಅದರ ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಈಗ ಉತ್ತಪ್ಪ ಮಾಡ್ಕೊಡ್ತೀನಿ. ಇಲ್ಲಿ ನೋಡ್ರಿ ನಮ್ಮ ಬಿಸಿ ಬಿಸಿ ಅಕ್ಕಿ ಹಿಟ್ಟಿನ ಉತ್ತಪ್ಪ ರೆಡಿ ಹಾಕತ್ತಿದ್ವಿ ರೀ. ಮಸ್ತ್ ಭಾಳ ಟೇಸ್ಟ್ ಅನಿಸ್ತದ ಇದ್ರ ಉಳ್ಳಾಗಡ್ಡೆ ಅವನ್ನೆಲ್ಲ ಹಾಕಿ ಮಾಡಿದ್ವಿಪ್ಪ ಅಂತಿದ್ರೆ ಈ ಪಡ್ಡು ಮತ್ತು ದೋಸೆ ತಿಂತಿನ ಬೇಜಾರು ಆತಂದ್ರೆ ಮತ್ತೆ ಫ್ರಿಜ್ನಾಗಿಟ್ಟು ಹಿಟ್ಟು ಈ ಥರ ಮತ್ತೆ ಬೆಳಿಗ್ಗೆ ಇನ್ನೊಂದು ನಾಷ್ಟನ ಮಾಡ್ಬೋದ್ರಿ. ಇವಾಗ ನೋಡ್ರಿಪ್ಪ ಇಲ್ಲಿ ಅಮ್ಮಗೂ ಬಾಬಾಗೂ ತಾಟ್ ಹಚ್ಚಿಟ್ಟಿದ್ದಾತ್ರಿ, ದೋಸೆನೂ ಮಾಡಿದ್ದಾರೆ ಬಿಸಿ ಬಿಸಿವು. ಈಗ ಅಮ್ಮಗೂ ಬಾಬಾಗೂ ಕೊಟ್ಟು ಮತ್ತೆ ಮಾಡ್ತೇನೆ ರೀ, ಆಮೇಲೆ ನಾವು ಉಳ್ಕಿದಾರೆ ಎಲ್ಲರೂ ನಾಷ್ಟ ಮಾಡ್ತೀವಿ ರೀ. ತಮ್ಮನ್ನ ಬೆಳಗ್ಗೆ ಎಲ್ಲರೂ ಹೇಳಿದ್ ಕೇಳಿದಿಲ್ಲ ತಳಗ? ಏನ್ ಹೇಳಿದ್ರೆ ಮತ್ತೆ ಎಲ್ಲಾರು ಕೂಡಿ ಮನೆಯೊಳಗೆ ಮಾತಾಡಿದ್ವಿಲ್ಲ, ಇವತ್ತು ಏನಾದ್ರೂ ತಮ್ಮನ್ನ ಸ್ಕೂಲಿಗೆ ಕರೆಕ್ಟ್ ಆಗಿ ಹೋಗ್ಲಿಲ್ಲ ಅಂದ್ರೆ ಈಗ ಅಲ್ಲಿ ಸ್ಕೂಲ್ ಒಳಗೆ ಹೋಗಿ ಟಿ ಸಿ ಕಿತ್ಕೊಂಬಂದು ಅಲ್ಲಿ ಧಾರವಾಡದಾಗೆಲ್ಲ ಹಾಸ್ಟೆಲ್ ಐತಂತ ಮಕ್ಕಳು ಹಾಸ್ಟೆಲ್ ಅಲ್ಲಿಗೆ ಕಳಿಸ್ಬಿಡೋಣ. ಒಂದು ವರ್ಷ ಇಲ್ಲ ಒಂದು 2-3 ತಿಂಗಳು ಇದ್ರೆ ಅಂದ್ರೆ ಗೊತ್ತಾಕತಿ, ಬಂದ್ಮೇಲೆ ಮತ್ತೆ ಇಲ್ಲಿ ಶಾಲೆ ಕರೆಕ್ಟ್ ಆಗಿ ಹೊಕ್ಕಾರ ಅಂತಂದು ಹೇಳಿ ಮಾತಾಡಿದ್ ಕೇಳಿದಿಲ್ಲ ಎಲ್ಲಾರು? ಹಾ, ಈಗ ಹೆಂಗ ಅವಲ್ಲೂ ಶಾಲೆಗೆ ಟಿ ಸಿ ಕಿತ್ಕೊಂಬರಣ ಹಾಸ್ಟೆಲ್ಗೆ ಕಳಿಸೋಣ ನಿನಗ? ಕರೆಕ್ಟ್ ಆಗಿ ಹುಕ್ಕಿ, ಒಂದಿನ ತಪ್ಪಿಸ್ಬಾರ್ದು. ಈಗ ನೋಡಿ ನೀವು ಹೋದ ವರ್ಷ ಒಂದಿನ ಬಿಡ್ಲಿಲ್ಲ ಕರೆಕ್ಟ್ ಆಗಿ ಶಾಲೆಗೆ ಹೋಗಿದ್ನಂದ್ರೆ ಈ ವರ್ಷ ಯಾರು ಡಿಸಿಷನ್ ತಗೊಂತಿದ್ದಿಲ್ಲ ಹಂಗ ತಮ್ಮನ್ನ ಹಾಸ್ಟೆಲ್ಗೆ ಹಾಕ್ಬೇಕು ಅನ್ನೋದು. ಹಾ, ಅಲ್ಲಿ ಮಕ್ಕಳ ಹಾಸ್ಟೆಲ್ ಚಲೋ ಐತಂತ ನೋಡ್ತೀನಿ ನಾನು, ಒಂದು ವಾರ ಅಷ್ಟ ನೋಡ್ತೀನಿ. ಏನಾದ್ರೂ ಅವಾಗ ಒಂದು ವಾರ ಕರೆಕ್ಟ್ ಹೋಗ್ಲಿಲ್ಲ ಅಂದ್ರೆ ಇಲ್ಲೋಣ ಕಿತ್ಕೊಂಬಂದು ಅಲ್ಲಿ ಹೋಗಿ ಎಲ್ಲರೂ ಕೂಡಿ ನಾವು ಹಾಸ್ಟೆಲ್ಗೆ ಹಾಕಿ ಬರ್ತೀನಿ ನಿನಗೆ. ಮತ್ ಒಂದಿನ ಅಳ್ಬೇಕಾಕತಿ, ಮತ್ತೆ ತಿರ್ನ ಮರ್ದಿನ ಮತ್ತೆ ಸುಮ್ಮನೆ ಇರ್ತೀವಿ. ಅವಲ್ ಮತ್ತೆ ಶಾಲೆ ಕಲಿತಾಳಕ್ಕೆ ಅಲ್ಲಾರ ಮತ್ತೆ ಇಲ್ಲಾದ್ರೆ ಕಲಿಯೋಲ್ಲ ಏನಿಲ್ಲ ಅಂತ ಹೇಳಿ ಹೆಂಗ್ ಮಾಡ್ತಿ ಹೊಕ್ಕಿ ಕರೆಕ್ಟ್ ಆಗಿ ಫ್ರೆಂಡ್ಸಿಗೆ ಹೇಳ ಮತ್ತೆ? ಫ್ರೆಂಡ್ಸ್ ನಾ ದಿನಾನು ಸ್ಕೂಲಿಗೆ ಹೋಗ್ಕೇನ್ರಿ, ನಾ ಮತ್ತೆ ನಮ್ಮ ಮಮ್ಮಿಗೂ ಏನು ಟೆನ್ಷನ್ ಮಾಡೋದಿಲ್ರಿ. ನೋಡೋಣ. ಸಮಸ್ತ ನಾಡ ಜನತೆಗೆ ನಮಸ್ಕಾರಗಳು. ಎಲ್ಲರೂ ಹೆಂಗದೀರಿ? ನಾವಂತೂ ಸೂಪರ್ ಆಗದೀವಿ, ಮಸ್ತ್ ಆಗದೀವಿ. ಇವತ್ತು ನೋಡ್ರಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೈತಿ. ಯಾಕೆ ಖುಷಿ ಆಗೈತ್ರಿಪ್ಪ ಅಂತ ಹೇಳಿದ್ರೆ, ನಮಗೆ ಫಸ್ಟ್ ಟೈಮ್ ಯೂಟ್ಯೂಬ್ಲಿಂತ ಇಷ್ಟೊಂದು ದುಡ್ಡು ಬಂದಿದ್ದೆ. ಈ ದುಡ್ಡು ಬರೋಕೆ ಕಾರಣ ನೀವು ಎಲ್ಲ, ಯಾಕಂತೇಳಿದ್ರೆ ನೀವು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ವಿಡಿಯೋ ಮುಂದೆ ಹೋಗಂಗಿಲ್ಲ. ಸೊ ಎಲ್ಲರೂ ಸಪೋರ್ಟ್ ಮಾಡಕತ್ತೀರಿ. ನಮಗೆ ಫಸ್ಟ್ ಟೈಮ್ ನೋಡ್ರಿ ಇಷ್ಟೊಂದು ದುಡ್ಡು ಬಂದಿದ್ದೆ ಯೂಟ್ಯೂಬ್ಲಿಂತ ಅಲ್ಲ, ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಟೈಮ್ ರೀ. ಯಾಕಂತಿದ್ರೆ ನಾವು ಚಲನ ಚಾಲು ಮಾಡಿ ಕಡಿಮೆ ಕಡಿಮೆ ಅಂದ್ರೆ ಈಗ 1.5 ವರ್ಷ ಆತ್ರಿ ಸುಮ್ಮನೆ ಆಗ ಬಂದೈತಿ ನೋಡ್ರಿ. ಎಷ್ಟೆಲ್ಲ ರೊಕ್ಕ ಬಂತ ನಮಗಂತೂ ಇವತ್ತು ಸಿಕ್ಕಾಪಟ್ಟಿ ಖುಷಿ ಆಗೈತಿ. ಆ ರೊಕ್ಕ ನೋಡ್ರಿ ನಾವು ಇನ್ನು ಮಟ್ಟ ತೆಗ್ಸಿಲ್ಲ, ಆ ರೊಕ್ಕ ಅಲ್ಲೇ ಐತಿ ಬ್ಯಾಂಕ್ ಒಳಗೆ ಐತಿ, ಹೋಗ್ಬೇಕು ತೆಗೆಸ್ಕೊಂಬರ್ಬೇಕು. ಸೊ ನೋಡ್ರಿ ನಾವು ಫಸ್ಟ್ ಚಾನಲ್ ಚಾಲು ಮಾಡಿದಾಗ ಈಗ ಎಲ್ಲರೂ ಅನ್ಕೊಂತೀರಿ ನನ್ನ ಕೈಲಿ ಆದಾಗೋದಿಲ್ಲ ಇದಾಗೋದಿಲ್ಲ ಅನ್ಕೊಂತೀರಿ ಎಲ್ಲರೂ. ನೀವು ನೋಡ್ರಿ ನಾವು ಮನಸ್ಸೊಳಗೊಂದು ನಿರ್ಧಾರ ಮಾಡ್ಬೇಕು, ನಮ್ಮ ಕೈಲಿ ಏನಾಗೋದಿಲ್ಲ ಯಾಕೆ ಹೋಗೋದಿಲ್ಲ ಅಂತೇಳಿ ನಾವು ನಿರ್ಧಾರ ಮಾಡ್ಬೇಕು. ಆವಾಗ ನೀವು ಎಲ್ಲಾನು ಮಾಡ್ಬೋದು. ನಾನು ನೋಡ್ರಿ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಅಂತ ನನ್ನ ಮನಸ್ಸಿನಾಗ ಬಂದ ಮ್ಯಾಗ ರೊಕ್ಕ ಇದ್ದಿದ್ದು ನನ್ನ ಕಡೆ. ಅಂದ್ರೆ ಏನ್ರಿಪ್ಪ ಅಂತಿದ್ರೆ, ಫಸ್ಟ್ ನಾವು ಬ್ಲಾಗ್ ಮಾಡ್ಬೇಕಂತಿದ್ರೆ ಮೊಬೈಲ್ ಬೇಕು, ಮೊಬೈಲ್ ತಗೊಳಕ್ ರೊಕ್ಕ ಇದ್ದಿದ್ದಿಲ್ಲ. ನಾ ಏನ್ ಮಾಡಿದ್ನಿರಿಪ್ಪ ಅಂತಿದ್ರೆ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಹ್ಯಾಂಗಿಂಗ್ ಮಾಡಿ ಒಂದು ಮೊಬೈಲ್ ತಗೊಂಡೆ. ಆಮ್ಯಾಗ ಬ್ಲಾಗ್ ಮಾಡಕ್ಕೆ ಚಾಲು ಮಾಡಿದ್ವಿ, ಅಪ್ಲೋಡ್ ಮಾಡಿದ್ವಿ. ಆಮ್ಯಾಗ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ,
ಆಮ್ಯಾಗ ಇನ್ನೊಂದು ಹೇಳ್ಬೇಕ್ರಿಪ್ಪ ಅಂತಿದ್ರ ಯಾವ ಚಾನಲ್ ಅಷ್ಟು ಈಸಿಯಾಗಿ ನಡಂಗಿಲ್ರಿ. ನಾವು ಮನಸ್ಸಲ್ಲಿ ಸೊಂದ ಮಾಡಬೇಡ್ದೆ. ನಮ್ಮ ಕೆಲಸ ಏನ್ರಿಪ್ಪ ಅಂತಿದ್ರೆ ದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಮಾಡ್ಬೇಕು. ಅಷ್ಟ ನಾವು ತಲೆಯಾಗಿಟ್ಕೊಂಡ ದಿನಾನು ನಮ್ಮ ವರ್ಕ್ ನಮ್ಮ ಕೆಲಸ ಮಾಡ್ಬೇಕು. ನಾವು ಅಷ್ಟ ಒಳ್ಳೇದನ್ನ ತೋರಿಸ್ಬೇಕು, ಒಳ್ಳೇದನ್ನ ಮಾಡ್ಬೇಕು, ಒಳ್ಳೇದನ್ನ ನಾವು ತಿಳಿಸ್ಬೇಕು. ನಮಗೇನು ಗೊತ್ತಿರ್ತೈತಿ ಅದನ್ನ ತಿಳಿಸ್ಬೇಕು. ನಮಗೇನು ಗೊತ್ತಿರಂಗಿಲ್ಲ ನೀವು ಸಬ್ಸ್ಕ್ರೈಬರ್ಸ್ ನಿಂತ್ರ ಎಲ್ಲ ನಾವು ತಿಳ್ಕೊಬೇಕು. ನನಗ್ ನೋಡ್ರಿಪ್ಪ ಇವತ್ತು ಡಬಲ್ ಖುಷಿ ಆಗೈತ್ರಿ. ಅದೇನಪ್ಪ ಅಂತ ಹೇಳಿದ್ರ ನಾವು ಯೂಟ್ಯೂಬ್ ಚಾನಲ್ ಚಾಲೂ ಮಾಡಿ 1.5 ವರ್ಷ ಆತ್ರಿ. 1.5 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ನಮಗ ಇಷ್ಟೊಂದು ದುಡ್ಡು ಬಂದೈತಿ ನೋಡ್ರಿ. ಇನ್ನೊಂದ್ ಖುಷಿ ಏನಪ್ಪಾ ಅಂತ ಹೇಳಿದ್ರ ನಮ್ದು ಫೇಸ್ಬುಕ್ ನಿನ್ನೆ ಮೊನಿಟೈಸ್ ಆಗೈತ್ರಿ. ಅದೊಂದು ಖುಷಿ ರೀ. ಇವತ್ತು ಡಬಲ್ ಡಬಲ್ ಖುಷಿಗೆ ಬಹಳ ಖುಷಿ ಆಗತ್ತೈತ್ರಿ ನನಗ. ನಿಮಗ್ರಿ? ನನಗಂತೂ ಸಿಕ್ಕಾಪಟ್ಟಿ ಖುಷಿ ಆಗತೈತಿ. ಆಮ್ಯಾಗ ಸುಮ್ಮನೆ ನೋಡ, ಮನುಷ್ಯಾಗ ತಾಳ್ಮೆ ಬೇಕು. ತಾಳ್ಮೆ ಯಾಕೆ ಬೇಕಂತ ಹೇಳಿದ್ರೆ, ನಾವು ಫಸ್ಟ್ ಚಾನಲ್ ಶುರು ಮಾಡಿದಾಗ ಚಾಲೂ ಮಾಡಿದಾಗ ನಮ್ಮ ಬರೀ 200 ಮಂದಿ 100 ಮಂದಿ ಹಿಂಗ ನೋಡ್ತಿದ್ರೆ. ಬಟ್ ಇವತ್ತು ಜನಗಳ ಸಪೋರ್ಟ್ ನಿಂತ್ರ, ಜನಗಳ ಆಶೀರ್ವಾದ ನಿಂತ್ರ ನಮ್ಮ ಒಂದೊಂದು ಇಡೀ ಇವತ್ತು 1,000 ಕ್ರಾಸ್ ಮಾಡಾಕತ್ತಾವು. ಏನ ಅದ ದೊಡ್ಡ ಖುಷಿ ನಮಗೆ. ಆಮ್ಯಾಗ ಯಾರ್ಯಾರು ಚಾನಲ್ ಸ್ಟಾರ್ಟ್ ಮಾಡಿರಿ, ಮನಸ್ಸು ಸೊನ್ನದ ಮಾಡಬೇಡ್ರಿ. ಇವತ್ತಿಲ್ಲ ನಾಳೆ ಚಾನಲ್ ನಿಮ್ದು ಇಂಪ್ರೂವ್ಮೆಂಟ್ ಆಗೇ ಆಕೈತಿ, ನಿಮಗೂ ಹೆಚ್ಚಿಗೆ ಸಬ್ಸ್ಕ್ರೈಬರ್ ಆಗೇ ಹಾಕಾರೆ. ಅಷ್ಟ ಏನ್ರಿಪ್ಪ ಅಂತಿದ್ರೆ ಕಷ್ಟ ನಾವು ಪಟ್ಕೊಂತ ಇರ್ಬೇಕು. ಯಾಕಂತಂದ್ರೆ ಕಷ್ಟಕ್ಕೆ ಫಲ ದೇವ್ರು ಒಮ್ಮಿಲ್ಲ ಒಮ್ಮಿ ಕೊಟ್ಟ ಕೊಡ್ತಾನೆ. ಆಮ್ಯಾಗ ನಾವು ಬಂದೈತಿ ಬಂದೈತಿ ಅನ್ನಾಗತ್ತೀವಿ. ಎಷ್ಟು ಮಂದಿ ಸುಮ್ಮನೆ ರೊಕ್ಕ ನಮಗೆ ನೋಡ್ರಿಪ್ಪ, ಇವಾಗ 1/2 ತೊಲೆ ಬಂಗಾರ ತಗೋಷ್ಟು ನಮಗ ಪೇಮೆಂಟ್ ಬಂದೈತಿ ನೋಡ್ರಿ. ಅದು ಇಷ್ಟು ಪೇಮೆಂಟ್ ನಮಗ ಫಸ್ಟ್ ಟೈಮ್ ಅಂದಿದ್ದೆ. ನಾವು ಚಾನಲ್ ಚಾಲು ಮಾಡಿ 1.5 ವರ್ಷ ಆಗಿತ್ತು ಸುಮ್ಮನೆ. 1.5 ವರ್ಷಲಿಂತ್ರ ನಮಗ ಆಕ್ಚುಲಿ ಪೇಮೆಂಟ್ ಹೆಂಗ್ ಬರ್ತೈತಪ್ಪ ಅಂತಿದ್ರೆ, ನಮ್ಮ ಪ್ರತಿ ಒಂದು ವಿಡಿಯೋ 10,000 15,000 ಮಂದಿ ನೋಡಾಕತ್ರಪ್ಪ ಅಂತಿದ್ರೆ ನಮಗೆ ತಿಂಗಳ ತಿಂಗಳ ರೊಕ್ಕ ಬರ್ತೈತಿ. ನಮ್ಮ ಇಷ್ಟು ಮಂದಿ ಯಾವಾಗಲೂ ನೋಡಿದ್ದಿಲ್ಲ. ಈಗ ನಮ್ಮ ಚಾನಲ್ ನಮ್ಮ ವಿಡಿಯೋ 10,000 ಕ್ರಾಸ್ ಆಗ ಚಾಲು ಮಾಡಿ ಇದ್ ತಿಂಗಳನ ಹೋದ ತಿಂಗಳ ಚಾಲು ಆಗೈತಂತ ಅಷ್ಟೇ. ಹಿಂಗಾಗಿ ನಮಗೆ ಈಗ ತಿಂಗಳ ತಿಂಗಳ ಪೇಮೆಂಟ್ ಬರ್ತೈತೆ ಅನ್ನೋ ಭರವಸೆ ಆಗೈತಿ. ಆಮ್ಯಾಗ ಇನ್ನೊಂದೇನಪ್ಪ ಅಂತಿದ್ರೆ, ನಾವು ಚಾನಲ್ ಚಾಲು ಮಾಡಿದಾಗ ಬರೀ 2-3 ತಿಂಗಳ ಅಷ್ಟೇ ನಮಗೆ ತಿಂಗಳ ತಿಂಗಳ ಪೇಮೆಂಟ್ ಬಂದೈತಿ. ಆಮ್ಯಾಗ ಬಹಳ ಮಂದಿ ಅನ್ಕೊಂಡಿರ್ತಾರ ಪೇಮೆಂಟ್ ಬಗ್ಗೆ ಹೇಳಂಗಿಲ್ಲ ಅಂತೇಳಿ. ನೋಡ್ರಿ, ನಾವು ಹೇಳ್ಕೋಬೇಕಂತಿದ್ರೆ ತಿಂಗಳ ತಿಂಗಳ ಪೇಮೆಂಟ್ ಬಂದ್ರ ನಾವು ಹೇಳ್ಕೊಂತೀವಿ. ಬಟ್ ನಮ್ದು ಹಂಗ ಆಗಿರ್ಲಿ, ನಮಗ ಪೇಮೆಂಟ್ ಬರಾಕತ್ತಿದ್ದ. 2 ತಿಂಗಳಕ್ಕೊಮ್ಮೆ ಪೇಮೆಂಟ್ ನಮ್ದು ಬರಾಕತ್ತೈತಿ. ಹಿಂಗಾಗಿ ನಾವು ಪೇಮೆಂಟ್ ಯಾವಾಗ ಬರ್ತೈತಿ ಅವಾಗ ಅದ್ರ ಬಗ್ಗೆ ಬ್ಲಾಗ್ ಮಾಡಿ ಹಾಕ್ತೀವಿ. ಆಮ್ಯಾಗ ಯಾರ್ಯಾರು ಚಾನಲ್ ಸ್ಟಾರ್ಟ್ ಮಾಡಿರಿ, ಅವರು ಇಲ್ಲಿ ಮೋಟಿವೇಟ್ ಆಗ್ಬೋದು. ನೀವು ನೋಡ್ರಿ, ನಾವು ಇಷ್ಟು ಕಷ್ಟಪಟ್ಟೇವಂತ ಹೇಳಿ ನಮ್ಮ ಚಾನಲ್ ಇವತ್ತು 1 ಲೆಕ್ಕಕ್ಕೆ ಇನ್ನೂ ಬಂದು ಹತ್ತಿಲ್ಲ. ಏನೋ ನಮ್ಮ ಯೋಗ್ಯತೆಗೆ ತಕ್ಕ ನಮಗೆ ರೊಕ್ಕ ಬರಾಕತ್ತಾವು. ಆಮ್ಯಾಗ ನೋಡ್ರಿ, ಜನಗಳ ಸಪೋರ್ಟ್ ಇಲ್ಲ ನಮಗೆ ಏನು ನಾವು ಅಂತಲ್ಲ, ಯಾರು ಮುಂದೆ ಬರಕ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ನಾವು ಒಳ್ಳೇದನ್ನ ತೋರಿಸೋಣ, ಒಳ್ಳೇದನ್ನ ಹೇಳೋಣ, ಒಳ್ಳೇದನ್ನ ಹೇಳ್ಕೊಂತ ಇರೋಣ. ಆಮ್ಯಾಗ ನಾ ಇಲ್ಲಿ ನಿಮಗೆ ಎಲ್ಲರಿಗೂ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಸುಳ್ಳು ಮಾತ್ರ ಯಾವಾಗಲೂ ಹೇಳಬಾರ್ದು. ಯಾಕಂತಂದ್ರೆ ಸುಮ್ಮನೆ ಮನುಷ್ಯ ಒಂದು ಸುಳ್ಳು ಹೇಳ್ದಪ್ಪ ಅಂತಿದ್ರೆ ಅದ್ರ ಹಿಂದೆ 10 ಸುಳ್ಳು ಹೇಳ್ಬೇಕವ. ಹಿಂಗಾಗಿ ನಮಗೆ ಸುಳ್ಳು ಹೇಳಕ್ಕೆ ಮನಸ್ಸು ಆಗೋದಿಲ್ಲ. ನಾವು ಇದ್ದಿದ್ದನ್ನ ಇದ್ದಂಗೆ ಹೇಳ್ತೇವಿ. ನಮ್ ಕಡೆ ಐತಂತೇವಿ, ಇಲ್ಲಂದ್ರೆ ಇಲ್ಲ ಅಂತೇವಿ. ಈಗ ಪೇಮೆಂಟ್ ಹೆಚ್ಚಿಗೆ ಬಂತೆ, ಸಬ್ಸ್ಕ್ರೈಬರ್ 25,000 ಆದ್ರೆ, 30,000 ಆದ್ರೆ, 35,000 ಆದ್ರೆ, 40,000 ಆದ್ರೆ ಕೇಕ್ ಯಾವಾಗ ಕಟ್ ಮಾಡೋದ? ಕೇಕ್ ನೋಡ್ರಿಪ್ಪ, ನಾವು 50,000 ಆದ್ಮೇಲೆ, 50,000 ಸಬ್ಸ್ಕ್ರೈಬರ್ ಆದ್ಮೇಲೆ ಕೇಕ್ ಕಟ್ ಮಾಡ್ಬೇಕಂತ ಹೇಳಿ ನನಗ್ ಬಾಳ ಅನ್ಸಕತ್ತೈತ್ರಿ. ಅವಾಗ ನಾವ್ ಕಟ್ ಮಾಡೋದ್ ಬ್ಯಾಡ್ರಿ. ನಾವ್ ಹೇಳ್ತೇನ್ರಿ ಯಾರ ಕಡೆಯಿಂದ ಕಟ್ ಮಾಡಿಸ್ಬೇಕಂತ ಹೇಳಿ. 50,000 ಆಗ್ಲಿರಿ, ಅವಾಗ ಗೊತ್ತಾಗ್ತದ ನಾವ್ ಯಾರ ಕಡೆಯಿಂದ ಕಟ್ ಮಾಡಿಸ್ತೀವಿ ಕೇಕ್ ಅನ್ನೋದ. ಹೌದಾ? ಅಂದ್ರ 50,000 ಆದ್ಮ್ಯಾಗ ಕೇಕ್ ಕಟಿಂಗ್ ಮಾಡೋದ್? ಅದು ಸ್ಪೆಷಲ್ ವ್ಯಕ್ತಿ ಲಿಂತ ಕಟ್ ಮಾಡಿಸೋದು. ಫ್ರೆಂಡ್ಸ್ ನೀವೆಲ್ಲ ವೇಟ್ ಮಾಡ್ರಿ, ನಾನು ವೇಟ್ ಮಾಡಕತ್ತೀನಿ. ಈಗ ಸೊ 50,000 ಸಬ್ಸ್ಕ್ರೈಬರ್ ಲಗುನ ಆಗ್ಲಿ, ನಾವು ಫುಲ್ ಹ್ಯಾಪಿ ಹ್ಯಾಪಿ ಆಗಿ ಕೇಕ್ ಕಟಿಂಗ್ ಮಾಡೋಣಂತಲ್ಲ, ಮಾಡ್ಸೋಣಂತೆ. ಯಾಕಂದ್ರೆ ನಾ ಮಾಡಾಕತ್ತಿಲ್ಲ, ಕೇಕ್ ಕಟ್ ಮಾಡ್ಸೋಣಂತೆ. ಒಬ್ರು ಕೇಕ್ ಕಟ್ ಮಾಡಿದ್ರ ಇಡೀ ನಮ್ಮ ಯೂಟ್ಯೂಬ್ ಕುಟುಂಬನ ಕೇಕ್ ಕಟ್ ಮಾಡ್ದಂಗ ಆಗ್ತದ್ರಿ. ಹೌದಾ? ಸೊ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ರಿಪ್ಪ ಅಂತಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಮ್ಯಾಗ ಇಲ್ಲಿ ನಾನು ನಿಮಗೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಲೈಕ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾರು ರೊಕ್ಕ ಕಟ್ ಆಗೋದಿಲ್ಲ, ದುಡ್ಡು ಕಟ್ ಆಗೋದಿಲ್ಲ. ನೀವು ಬಿಂದಾಸ್ ಆಗಿ ಲೈಕ್ ಮಾಡ್ಬೋದೆ. ಆಮ್ಯಾಗ ತಮ್ಮನ್ನ
ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಮತ್ತೆ ನಮ್ಮ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡ್ರಿ, ನೀವು ಸ್ಕಿಪ್ ಮಾಡ್ಲಿಲ್ಲ ನಮ್ಮ ವಿಡಿಯೋ ನೋಡಿದ್ರ ನಮಗ ಬಹಳ ಖುಷಿ ಆಗ್ತದ್ರಿ. ಲೈಕ್ ಕಟ್ಕೊಂಡು ನೋಡೋದಂತೂ ಮರಿಲೇ ಬೇಡ್ರಿ. ಲೈಕ್ ಕೊಡ್ರಿ, ನಮ್ಮ ವಿಡಿಯೋ ನಿಮಗ ಇಷ್ಟ ಆದ್ರ ಲೈಕ್ ಕೊಡ್ರಿ, ಇಷ್ಟ ಆಗ್ಲಿಲ್ರಿಪ್ಪ ಅಂತ ಇದ್ರೆ ತಮ್ಮನ್ನ ಡಿಸ್ಲೈಕ್ ಮಾಡಬಹುದು ಅಲ್ಲ ತಮ್ಮನ್ನ. ಇಷ್ಟ ಆದ್ರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಅಷ್ಟ ನೀವು ಲೈಕ್ ಮಾಡ್ರಿ ಪ್ರೀತಿಲಿಂತ, ಇಲ್ರಿಪ್ಪ ಅಂತಿದ್ರೆ ಡಿಸ್ಲೈಕ್ ಮಾಡಬಹುದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮಗೆ ಮತ್ತೆ ಭೇಟಿ ಆಗೋಣಂತ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.